ಲೈಫಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಅಂದರೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಬ್ಲಡ್ ಪ್ರೆಷರ್ ಇರ್ಬೋದು, ಮತ್ತು ಥೈರಾಯ್ಡ್ ಇರ್ಬೋದು, ಈ ರೀತಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರಿ. ಸೊ ಈಡಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ? ಹೌದು, ನಾವು ಈಡಿಗೆ ಡೈರೆಕ್ಟ್ ಟ್ರೀಟ್ಮೆಂಟು, ನಾನು ಅದೇ ಹೇಳಿದೆ, ಯಾರೋ ಡಾಕ್ಟರ್ ತೋದ್ರು ಬರೀ ಒಂದೇ ಮಾತ್ರೆ ಕೊಟ್ಬಿಟ್ರೆ ಈಡಿಗೆ ಸರಿ ಹೋಗುತ್ತೆ ತಗೋ ಹೋಗು ಅಂದರೆ ಅದು ತುಂಬ ತಪ್ಪದು. ಇದೆಲ್ಲ ನೀವು ಪ್ರಶ್ನೆ ಎಲ್ಲ ಟೆಸ್ಟ್ಗಳು ಮಾಡಿಸ್ಬೇಕು, ಎಲ್ಲ ಚೆಕ್ ಮಾಡಿ ಡಾಕ್ಟ್ರು ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಇದೇ ಆಹಾರಗಳು ಸೇವನೆ ಮಾಡಿ. ಇವಾಗ ಇನ್ನೊಂದು ಪ್ರಶ್ನೆ ನಾವು ಪೇಷಂಟ್ಸಿಗೆ ಕೇಳ್ತೀವಿ, ನಿಮಗೆ ಎರೆಕ್ಷನ್ಸು ಬೆಳಗ್ಗೆ ನಿದ್ದೆ, ಬೆಳಗಿನ ಜಾವ ನಿದ್ದೆಯಲ್ಲಿ ಎರೆಕ್ಷನ್ಸ್ ಬರತಾ ಇಲ್ವಾ ಅಂತ, ಅದು ಒಂದು ಕೇಳ್ತೀವಿ, ತುಂಬ ಇಂಪಾರ್ಟೆಂಟ್ ಅದು. ಆ ಬೆಳಗಿನ ಜಾವದಲ್ಲಿ ಎರೆಕ್ಷನ್ಸ್ ಬರ್ತಾ ಇದೆ ಅಂದರೆ ಆರ್ಗ್ಯಾನಿಕ್ ಎಲ್ಲ ಚೆನ್ನಾಗಿದೆ, ಸೈಕಲಾಜಿಕಲ್ ಸ್ವಲ್ಪ ಸಮಸ್ಯೆ ಇದೆ ಅಂತ ಅಂತ ಆಯಿತಾ. ಸೊ ಏನಾಗ್ಬಿಡುತ್ತೆ ಅಂದರೆ ಅವ್ರಿಗೆ ಒಂಥರ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರ್ಬೋದು, ಬೇರೆ ಇರ್ಬೋದು, ಆಟೋಮೆಟಿಕ್ಕಾಗಿ ಬಾಡಿ ಒಂದು ಎರೆಕ್ಷನ್ ಕೊಡ್ತಾ ಇದೆ. ಅವರು ಅವ್ರ ಧರ್ಮಪತ್ನಿಗಳ ಜೊತೆ ಸೇರಿದಾಗ ಯಾವುದೋ ಒಂದು ಕಾರಣಕ್ಕೆ, ನಾನು ಹೇಳ್ದಂಗೆ ಲೋ ಸೆಲ್ಫ್ ಇಸ್ಟೀಮು, ಶೇಮು, ಆ್ಯಂಗ್ಸೈಟಿ, ಡಿಪ್ರೆಷನ್, ಅದು ಯಾವುದರಲ್ಲಿ ಒಂದು ಕಾರಣ ಸೈಕಲಾಜಿಕಲ್ ಇತ್ತು ಅಂದರೆ ಎರೆಕ್ಷನ್ ಆಗದಿದ್ರೆ ಇದನ್ನು ಕಂಡು ಹಿಡಿಯೋದು ಹೆಂಗೆ? ಅವ್ರಿಗೆ ಇದೇ ಒಂದು ಪ್ರಶ್ನೆ ಕೇಳೋದು. ಬೆಳಗ್ಗೆ ನಿಮ್ಗೆ ಮುಂಜಾನೆ ನಿಮಗೆ ನಿದ್ದೆ, ಅರ್ಧ ನಿದ್ದೆಯಲ್ಲಿ ಸಕ್ಕರೆ ನಿದ್ದೆ ಅಂತ ಕರೀತಾರೆ ನೋಡಿ, 5-7 ಆ ಟೈಮಲ್ಲಿ ಎರೆಕ್ಷನ್ಸ್ ಆಗತ್ತಾ ಇಲ್ವಾ? ಎರೆಕ್ಷನ್ಸ್ ಆಗ್ತಾ ಇದೆ ಅಂದರೆ ಆರ್ಗ್ಯಾನಿಕ್ ಸಮಸ್ಯೆ ಜಾಸ್ತಿ ಇಲ್ಲ, ಸೈಕಲಾಜಿಕಲ್ ಸಮಸ್ಯೆ ಜಾಸ್ತಿ ಇದೆ ಅಂತ. ಹೋದ ಎಪಿಸೋಡಲ್ಲಿ ನೀವು ಮತ್ತೊಂದು ಪ್ರಶ್ನೆ ಲಾಸ್ಟ್ ಟೈಮ್ ಕೇಳಿದ್ರಿ, ಅದು ಏನು ಅಂದರೆ ಈ ಇವಾಗ ನಾನು ಅಪ್ಲಿಕೇಬಲ್ ಲೇಡೀಸ್ಗೂ ಅಪ್ಲಿಕೇಬಲ್ಲ ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, ಹೆಂಗೆ ಫೀಮೇಲ್ಸ್ಗೆ ಅವರ ಸೆಕ್ಷುವಲ್ ಆರ್ಗ್ಯಾಸಮ್ಮು ಇದು ಎರಡು ಥರದ್ದು ಬರುತ್ತೆ, ಒಂದು ಕ್ಲೈಟೋರಿಯಲ್ ಆರ್ಗ್ಯಾಸಮ್ ಅಂತ, ವಜೈನ ಮೇಲ್ ಪೋರ್ಷನಲ್ಲಿ ಕ್ಲೈಟೋರಿಸ್ ಅಂತ ಇರುತ್ತೆ, ಅದು ಒಂಥರ ಸೆನ್ಸರಿ ಸ್ಟಿಮ್ಯುಲೇಷನ್ ಎಲ್ಲ ಅಲ್ಲಿ ಫೋಕಸ್ ಆಗಿರುತ್ತೆ. ಸೊ ವಜೈನಲ್ ಆರ್ಗ್ಯಾಸಮ್ ಅಂತ ಬರುತ್ತೆ, ಕ್ಲೈಟೋರಲ್ ಆರ್ಗ್ಯಾಸಮ್ ಅಂತ ಬರುತ್ತೆ. ಇದ್ರಲ್ಲೂ ನಾನು ಗಂಡಸ್ರಿಗೆ ಏನೇನು ಹೇಳಿದ್ದೀನಿ ಅದು ಅಪ್ಲಿಕೇಬಲ್ ಆಗುತ್ತೆ. ಹೆಂಗಸರಲ್ಲಿ ಜಾಸ್ತಿ ಪ್ರಾಬ್ಲಮ್ಗಳು ಬರೋದು ಮ್ಯಾಲ್ನ್ಯೂಟ್ರಿಷನಿಂದ, ಓಕೆ, ಅದು ಮುಂದಿನ ಸಂಚಿಕೆಗಳಲ್ಲಿ ಹೇಳೋಣ. ಬಟ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಆಗೋದ್ರಿಂದ ಈ ರಕ್ತದ್ದು ಅಂಶಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೈಕಲಾಜಿಕಲ್ ಫ್ಯಾಕ್ಟರ್ಸು ತುಂಬ, ಅದರಿಂದ ಏನಾಗುತ್ತೆ ಅವ್ರಿಗೆ ಡಿಸ್ಇಂಟ್ರೆಸ್ಟ್ ಇನ್ ಸೆಕ್ಷುವಲ್ ಆ್ಯಕ್ಟ್ಗೆ ಕಾರಣ ಒಂದಾಗುತ್ತೆ, ಅವ ಹಾರ್ಮೋನಲ್ ಚೇಂಜಸ್ಸು ತುಂಬ ಕಾರಣ ಆಗುತ್ತೆ. ಹಾಗೆ ಆದರೆ ಗಂಡಸರಲ್ಲಿ ಅಪ್ಲಿಕೇಬಲ್ಲು, ಹೆಂಗಸ್ರಿಗೂ ಅಪ್ಲಿಕೇಶನ್ ತುಂಬ ಚೆನ್ನಾಗಿ ಆಗುತ್ತೆ. ಇಬ್ಬರಲ್ಲೂ ನಾನು ಹೇಳಿರೋ ಟೆಸ್ಟ್ಗಳೆಲ್ಲ ಸೇಮ್ ಅಪ್ಲಿಕೇಶನ್ ಆಗುತ್ತೆ. ಸರ್, ಹಾರ್ಟ್ಗೂ ಎರೆಕ್ಟೈಲ್ ಡಿಸ್ಫಂಕ್ಷನ್ಗೂ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿದ್ರಿ, ಈಗ ಬ್ಲಡ್ ಪ್ರೆಷರ್ಗೂ ಮತ್ತು ಇಡಿಗೂ ಏನು ಸಂಬಂಧ, ಯಾವ ರೀತಿ ಕನೆಕ್ಷನ್ ಇರುತ್ತೆ? ನೋಡಿ, ಹೈಪರ್ ಟೆನ್ಷನ್ನು ಇರೋರ್ಗೂ ನಾನು ಅದೇ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕೊಟ್ಟೆ ನಾನು ಹೈಪರ್ ಟೆನ್ಷನ್ ಬಗ್ಗೆ. ಸೊ ಈ ಹೈಪರ್ ಟೆನ್ಷನ್ ಇರೋರಿಗೂ ಪ್ಲಸ್ ಔಷಧಿ ತೊಗೊಳೋರ್ಗೂ ಕೆಲವು ಸಲ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಇರುತ್ತೆ. ಸೊ ಓವರಾಲು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದೇ ಇರೋದು, ಬೇರೆ ಆಪ್ಷನ್ನೇ ಇಲ್ಲ. ಆಯುರ್ವೇದದಲ್ಲಿ ಈ ಹೈಪರ್ ಟೆನ್ಷನ್ನ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಅಂದರೆ ಕೆಲವು ಸಿಂಪಲ್ ಟೆಕ್ನಿಕ್ಸು ರೂಲ್ಸ್ ಇದೆ. ಮೊದಲನೇದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಬ್ಲಡ್ ಪ್ರೆಷರ್ ಕಮ್ಮಿ ಆಗತ್ತೆ. ಇದರದ್ದು ಸಾಕಷ್ಟು ಕೆಲವು ರೂಡಿಮೆಂಟ್ರಿ ಟ್ರಯಲ್ಸ್ ಕೆಲವು ಮಾಡಿದ್ದಾರೆ. ನಮ್ಮ ಆಯುರ್ವೇದದ್ದು ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ಪಬ್ಲಿಕೇಷನ್ಸು ಇವಾಗ ಆಗ್ತಾಯಿದೆ. ನಮಗೆ ಕೆಲವು ಸಲ ತುಂಬ ಚುಚ್ಚತೆ, ಓ ಇನ್ನೂ ಯಾಕಿಲ್ಲ ಟ್ರಯಲ್ಸ್. ನಮ್ಮಲ್ಲಿ ಪ್ರತ್ಯಕ್ಷವಾಗಿ 10 ಪೇಷಂಟ್ಸ್ ಮೇಲೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, ನಿಮ್ಮದು ಎದ್ದು 3 ಗ್ಲಾಸ್ ನೀರು ಕುಡೀರಿ, ಬಿ ಪಿ ಕಮ್ಮಿ ಆಗತ್ತೆ ಅಂತ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಡಾಕ್ಯುಮೆಂಟ್ ಮಾಡ್ಕೊತೀವಿ, ಆದರೆ ಪೇಪರ್ ಪಬ್ಲಿಕೇಶನ್ ಇರಲ್ಲ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಅಂದರೆ ಬ್ರಾಹ್ಮಿ ಮುಹೂರ್ತ ಅನ್ನೋದು 1.5 ಗಂಟೆ ಸನ್ರೈಸ್ ಮುಂಚೆ, ಒಂದು 4-6 ಗಂಟೆ ಒಳಗಡೆ ಎದ್ದೇಳೋದು. ಎದ್ದುಬಿಟ್ಟು ಅಷ್ಟು ಅಂಜಲಿ ಪ್ರಮಾಣ ನೀರು ಕುಡಿಬೇಕು ಅಂತ ಆಯುರ್ವೇದ ಹೇಳುತ್ತೆ. ಒಂದು 8 ಬೊಕ್ಸೆ ನೀರು, ಇದು ಒಂದು ಬೊಕ್ಸೆ ಇಷ್ಟು ನೀರು, 8 ಒಂದು 1 ಲೀಟ್ರ್ವರೆಗೂ ತೊಗೊಂಡ್ರೆ, 3/4 ಲೀಟ್ರ್ 1 ಲೀಟ್ರ್ವರೆಗೂ ನೀರು ತೊಗೊಬೇಕು ಎದ್ದೇಳ್ತಾರಂಗೆ ಅಂತ. ವಾತ ಪಿತ್ತ ಕಂಟ್ರೋಲ್ಗೆ ಬರುತ್ತೆ ಅಂತ. ಬ್ಲಡ್ ಪ್ರೆಷರ್ ಏನು, ವಾತಪಿತ್ತ ಜಾಸ್ತಿ ಆಗೋದು, ಹೌದು ಆಯಿತಾ, ವಾತಪಿತ್ತ ಕಂಟ್ರೋಲ್ ಮಾಡೋದಕ್ಕೆ ಇದು ಒಳ್ಳೆ ರೆಮಿಡಿ. ಇದರಿಂದ ಹೈಪರ್ ಟೆನ್ಷನ್ನು, ವಾತದ ಸಮಸ್ಯೆಗಳು ಕರೆಕ್ಟ್ ಆಗುತ್ತೆ.
ಕಾನ್ಸ್ಟಿಪೇಷನ್ ಇದ್ರೆ ಅದು ಹೊಟ್ಟೋಗುತ್ತೆ, ಮೋಷನ್ಗಳು ಕರೆಕ್ಟಾಗಿ ಆಗುತ್ತೆ, ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಇದ್ರೆ ಅದು ಸರಿ ಹೋಗುತ್ತೆ. ನೀವು ಬೆಳಗ್ಗೆ ಲೇಟಾಗಿ ಎದ್ದು ಕಾಫಿ ಕುಡ್ದು ತಿಂಡಿ ಮಾಡ್ತಾ ಎಲ್ಲ ಗ್ಯಾಸ್ಟ್ರಿಕ್ ಪೇಷಂಟ್ಸು. ಸೊ ಇದನ್ನು ಕಮ್ಮಿ ಮಾಡ್ಕೊಳಕ್ಕೆ ಇದೊಂದು ಮಾಡಿ, ಈಸಿಯೆಸ್ಟ್ ಅಂಡ್ ಎಫೆಕ್ಟಿವ್, ಮೋಸ್ಟ್ ಎಫೆಕ್ಟಿವ್. ಎರಡನೇದು ಪ್ರಾಣಾಯಾಮ ಮಾಡೋದು, ಬ್ರೀತಿಂಗ್ ಟೆಕ್ನಿಕ್ ಮಾಡೋದ್ರಿಂದ ಮನಸ್ಸು ಹತೋಟಿಗೆ ಬರುತ್ತೆ. ಅಂದರೆ ನೀವು ಪ್ರತಿ ದಿವಸ ಪ್ರಾಣ ಮಾಡ್ತಾ ಇದ್ದೀರಿ ಅಂದರೆ ನೀವು ಇಮಿಡಿಯೇಟಾಗಿ ಯೋಗಿ ಆಗಲ್ಲ. ಪ್ರತಿ ದಿವಸ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಆ ಕೋಪ ತಾಪ ಸಿಚುಯೇಷನ್ ಬಂದಾಗ ಕಂಟ್ರೋಲ್ ಮಾಡೋಕ್ಕೆ ಶಕ್ತಿ ಒಂದು ಒಳಗಡೆಯಿಂದ ಉತ್ಪತ್ತಿ ಆಗುತ್ತೆ. ಮೂರನೇದು ವೆಜಿಟೇರಿಯನ್ ಡಯಟ್. ಇವಾಗ ಯು ಎಸ್ ಅಲ್ಲಿ ಹಾರ್ಟ್ ಫೆಡರೇಷನ್ನು ಹೇಳ್ಬಿಟ್ಟಿದೆ ಡ್ಯಾಶ್ ಡಯಟ್ ತಿನ್ನಬೇಕು ಅಂತ, DASH ಡ್ಯಾಶ್ ಡಯಟ್ ಅಂತ. ಇದ್ರದ್ದು ಏನು ಅಂತ ಹೇಳ್ತೀನಿ ನಾನು, ಒಂದು ಆದಷ್ಟು ವೆಜಿಟೇರಿಯನ್ನು, ಹೋಲ್ ಫುಡ್ಸು, ಆದಷ್ಟು ತರಕಾರಿಗಳು ಹಣ್ಣುಗಳು ಚೆನ್ನಾಗಿ ಸೇವನೆ ಮಾಡೋದು, ಒಳ್ಳೆ ವಾಕಿಂಗ್ ಎಕ್ಸಸೈಸ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟು. ಆಯುರ್ವೇದದಲ್ಲಿ ಹೇಳುತ್ತೆ ವ್ಯಾಯಾಮ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಎಂಥ ಆಹಾರ ತಿನ್ನಿದ್ರೇನು ನೀವು, ನಮ್ಮಲ್ಲಿ ಎರಡು ಥರದ್ದು ಕೆಟ್ಟ ಆಹಾರಗಳಿದೆ, ಒಂದು ಅಭಿಷಂದಿ ಆಹಾರ, ಇನ್ನೊಂದು ಈ ತಿನ್ನಬಾರ್ದೇ ಇರೋದ್ರೆಲ್ಲ ತಿನ್ನೋದು, ಒಟ್ಟಿಗೆ ತಿನ್ನೋದು, ಇನ್ನೊಂದು ಇನ್ನೂ ಆಹಾರ ಡೈಜೆಸ್ಟ್ ಆಗಿರಲ್ಲ ಅದ್ರ ಮೇಲೆ ಇನ್ನೊಂದು ಆಹಾರ ತಿನ್ನೋದು, ಮೇಲಿಂದ ಮೇಲೆ ತಿನ್ನೋದು. ಈ ಎರಡರಿಂದನೂ ಆಮ ಉತ್ಪತ್ತಿ ಆಗುತ್ತೆ. ಈ ಆಮನ ಡೈಜೆಷನ್ ಮಾಡೋದು ಸುಲಭವಾದ ಶಕ್ತಿ ಏನು ಅಂದರೆ ವ್ಯಾಯಾಮ. ಯಾರು ವ್ಯಾಯಾಮ ಮಾಡ್ತಾರೋ ಅವ್ರಿಗೆ ಎಂಥ ಆಹಾರನೂ ತಿನ್ನಬಹುದು ಅಂತ ಹೇಳಿದ್ದಾನೆ. ಈ 20-40 ವಯಸ್ಸ್ವರೆಗೂ ಎರ್ರ ಬಿರಿ ತಿಂತಾರೆ, ಎಕ್ಸಸೈಸ್ ಮಾಡ್ತಾರೆ, ಚೆನ್ನಾಗಿರ್ತಾರೆ. 40 ಆಗಿದ್ಮೇಲೆ ಶುರು ಆಗ್ಬಿಡುತ್ತೆ ಸಮಸ್ಯೆ, ಯಾಕಂದರೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ 20s 30s ಇರೋಂಗೆ. ಅವಾಗ ಆಹಾರಗಳು ಅದರ ಕಂಟ್ರೋಲ್, ಅವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಬೆಳ್ಳುಳ್ಳಿ ಉಪಯೋಗಿಸಿ, ಕಾಳುಗಳು ಎಲ್ಲ ಚೆನ್ನಾಗಿ ಉಪಯೋಗಿಸಿ, ಸೊಪ್ಪು ಪಲ್ಯಗಳೆಲ್ಲ ಚೆನ್ನಾಗಿ ತಿನ್ನಿ, ಹಶ್ವಾದಾಗಲೇ ಊಟ ಮಾಡಿ, ಅವಾಗವಾಗ ಕ್ಯಾಶುವಲ್ ಫಾಸ್ಟಿಂಗ್ ಅಂತ ಮಾಡಿ. ಉಪವಾಸ ಮಾಡೋದು ತುಂಬ ಒಳ್ಳೆಯದು. ಇವಾಗ ಫಾಸ್ಟಿಂಗ್ ಬಗ್ಗೆ ಸಾಕಷ್ಟಿದೆ, ಇಂಟರ್ಮಿಟೆಂಟ್ ಫಾಸ್ಟಿಂಗು ಏನನ್ನೋ ತುಂಬ ಇದೆ. ಆಯುರ್ವೇದನೂ ತುಂಬ ಹೇಳುತ್ತೆ ಲಂಘನಂ ಪರಮೌಷಧಂ ಅಂತ. ಲಂಘನ ಮಾಡೋದು ಒಳ್ಳೆ ಔಷಧಿ, ಇದನ್ನ ಮೆಡಿಸಿನಲ್ ಆಗಿ ಉಪಯೋಗಿಸ್ಕೊಬೋದು ಅಂತ ಹೇಳುತ್ತೆ. ಸೊ ಈ ಹೈಪರ್ ಟೆನ್ಷನ್ನ ಸಾಲ್ವ್ ಮಾಡೋದ್ರಿಂದ ಅಂಡರ್ಲೈಂಗ್ ಕಾಸು, ಒಂದು 6 1 ಟೈಮ್ ಇಟ್ಕೊಳ್ಳಿ, ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೇಬೇಕು. ಅಥವಾ ಡಾಕ್ಟ್ರನ್ನ ಮೀಟ್ ಮಾಡಿ, ಅದಕ್ಕೇನಿದೆ ಉಪಚಾರಗಳು ತೊಗೊಳ್ಳಿ. ನಮ್ಮಲ್ಲಿ ಪಂಚಕರ್ಮಗಳು ಮಾಡ್ತೀವಿ, ನಿತ್ಯ ಅಭ್ಯಂಗ ಮಾಡಿಸ್ತೀವಿ, ಇದು ಮಾಡೋದ್ರಿಂದ ಎಲ್ಲ ಹೈಪರ್ಟೆನ್ಷನ್ ಕಮ್ಮಿ ಆಗ್ತಾರೆ. ಹಂಗೆ ಇಲ್ಲಿ ಇಡೀ ಸಾಲ್ವ್. ಓಕೆ, ಈ ಇಡೀ ಸಮಸ್ಯೆದಲ್ಲಿ ನಾವು ಮಾತಾಡೋಕ್ಕೆ ಹೋಗಿ ಹಾರ್ಟ್ ಬಗ್ಗೆ ಮಾತಾಡಿದ್ವಿ, ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಕೊಲೆಸ್ಟ್ರಾಲು ಮತ್ತು ಡಯಾಬಿಟೀಸು ನೆಕ್ಸ್ಟ್ ಸಂಚನೆಯಲ್ಲಿ ನಾವು ಖಂಡಿತ ತಗೊಳ್ಳೋಣ. ಸರ್, ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.